ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಮೈಲಿ ಚೈತ್ರ ಕನ್ನಡ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದ್ಬಿಟ್ಟು ಈ ಆರೋಗ್ಯಕರ ಜೀವನಕ್ಕೆ ನಾವು ಹೆಲ್ತಿಯಾಗಿರಬೇಕು ಅಂದರೆ ಯಾವೆಲ್ಲ ಹ್ಯಾಬಿಟ್ಸ್ನ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು ನಮ್ಮ ಡೈಲಿ ರುಟೀನ್ ಹೇಗಿರಬೇಕು ಎಂಬುದರ ಬಗ್ಗೆ ಇವತ್ತು ನಾನು ಇದ್ದೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ಆರೋಗ್ಯದ ಕಾಳಜಿನ ನಾವು ಹೇಗೆ ವಹಿಸ್ಬೇಕಾಗುತ್ತೆ ಹಾಗೆಯೇ ಡೈಲಿ ಲೈಫಲ್ಲಿ ಯಾವ ಯಾವ ಹ್ಯಾಬಿಟ್ನ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ ಎಂಬುದರ ಬಗ್ಗೆ ನಾನು ಇವತ್ತು ಇದ್ದೀನಿ ಹಾಗೆಯೇ ಫ್ರೆಂಡ್ಸ್ ಮೊದಲನೇದಾಗಿ ನಾವು ಬೇಗ ಹೇಳಬೇಕು ಬೇಗ ಎದ್ದು ಮಾಡಬೇಕಾಗಿರುವಂಥ ಮೊದಲನೇ ಕೆಲಸ ಯಾವುದಪ್ಪ ಅಂದರೆ ವಾಮ್ ವಾಟರ್ನ ನಾವು ಕುಡಿಬೇಕು ವಾಮ್ ವಾಟರ್ನ ಈ ಒಂದು ತಾಮ್ರದ ಪಾತ್ರೆಯಲ್ಲಿ ರಾತ್ರಿ ಹಾಕಿ ಇಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ನಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಹಾಗೆಯೇ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೆಕ್ಸ್ಟ್ ನೋಡೋದಾದರೆ ನಾವು ಏನು ಮಾಡ್ತೀವಿ ಎಕ್ಸಸೈಸ್ ಆಗಿರ್ಬೋದು ಯೋಗ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಇಂಥವು ಏನಿದೆ ಅದನ್ನು ನಾವು ಮುಗಿಸ್ಕೋಬೇಕಾಗುತ್ತೆ ಅಂದರೆ ಈ ಒಂದು ವಾಕಿಂಗ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಯೋಗ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಇವತ್ತಿನ ಈ ಒಂದು ಲೈಫ್ಗೆ ಈ ಲೈಫ್ ಸ್ಟೈಲ್ಗೆ ಎಂಬುದಾಗಿ ಹೇಳ್ಬೋದು ನೆಕ್ಸ್ಟ್ ಬ್ರಷ್ ಬ್ರಷ್ ಮಾಡಬೇಕು ಆದರೆ ಮೊದಲು ನಾವು ಏನು ಮಾಡಬೇಕಪ್ಪ ಅಂದರೆ ಆಯಿಲ್ ಪುಲ್ಲಿಂಗನ್ನು ಮಾಡಬೇಕು ಆಯಿಲ್ ಪುಲ್ಲಿಂಗನ್ನು ಮಾಡೋದರಿಂದ ನಮಗೆ ಏನೇನೆಲ್ಲ ಯೂಸ್ಫುಲ್ ಇದೆ ಎಂಬುದನ್ನು ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನೋಡಿ ನೀವು ತಿಳ್ಕೊಬೋದು ಲಿಂಕ್ ಬೇಕಾದರೆ ನಾನು ಹಾಕಿರ್ತೀನಿ ನಮ್ಮ ಬಾಯಿ ಆರೋಗ್ಯವಾಗಿದ್ದರೆ ನಮ್ಮ ದೇಹ ಆರೋಗ್ಯವಾಗಿರುತ್ತೆ ಅಂದರೆ ಈ ಆಯಿಲ್ ಪುಲ್ಲಿಂಗ್ ಮಾಡೋದರಿಂದ ನಮ್ಮ ಒಸಡಿನ ಸಮಸ್ಯೆ ಆಗಿರ್ಬೋದು ದಂತ ಸಮಸ್ಯೆ ಯಾವುದೇ ಇರ್ಬೋದು ಅದೆಲ್ಲ ಕಂಟ್ರೋಲ್ ಮಾಡ್ಕೋಬಹುದು ಈ ಒಸಡಿನ ಸಮಸ್ಯೆ ಆಗಿರ್ಬೋದು ಹಲ್ಲು ನೋವು ಆಗಿರ್ಬೋದು ಹಾಗೆಯೇ ಹಲ್ಲು ಹುಳ ಆಗಿರೋದಾಗಿರ್ಬೋದು ಇಂತಹ ಎಲ್ಲ ಸಮಸ್ಯೆಯಿಂದ ನಾವು ಮುಕ್ತಿ ಹೊಂದ್ಬೋದು ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ಆಯಿಲ್ ಪುಲ್ಲಿಂಗ್ ಮಾಡಿ ಶುದ್ಧವಾದಂತಹ ಒಂದು ಕೊಬ್ಬರಿ ಎಣ್ಣೆಯಲ್ಲಿ ನಾವು ಆಯಿಲ್ ಪುಲ್ಲಿಂಗನ್ನ ಮಾಡಬೇಕಾಗುತ್ತೆ ಆಯಿಲ್ ಪುಲ್ಲಿಂಗ್ ಮಾಡಿ ಆದ ನಂತರ ನಾವು ಬ್ರಷ್ ಮಾಡಿ ಬ್ರಷ್ ಮಾಡಬೇಕಾಗುತ್ತೆ ಇದೇನಪ್ಪ ಬ್ರಷ್ ಮಾಡೋದನ್ನು ಕೂಡ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ ಬ್ರಷ್ ಮಾಡುವಂಥ ವಿಧಾನದ ಬಗ್ಗೆನೂ ನಾವು ತಿಳ್ಕೊಬೇಕಾಗುತ್ತೆ ಹಾಗೆಯೇ ನಾವು ಯೂಸ್ ಮಾಡುವಂತಹ ಪೇಸ್ಟ್ ಇದೆಯಲ್ಲ ಅದನ್ನು ನಾವು ಪ್ಯೂರಾಗಿರುವಂತಹ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರುವಂತಹ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದ್ರೂ ನೈಂಟಿ ನೈನ್ ಪರ್ಸೆಂಟ್ ನ್ಯಾಚುರಲ್ ಆಗಿರುವಂತಹ ಟೂತ್ ಪೇಸ್ಟ್ನ ಯೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದರೆ ನಾವು ಕೆಲವೊಂದು ಹರ್ಬಲ್ ಟೀನ ನಾವು ಕುಡಿಬೇಕಾಗುತ್ತೆ ಹರ್ಬಲ್ ಟೀ ಅಂದರೆ ಈ ಅರಿಶಿನ ಹಾಕಿ ಕುಡಿಯೋದಾಗಿರ್ಬೋದು ಶುಂಠಿ ಆಗಿರ್ಬೋದು ಪುದೀನ ತುಳಸಿ ಈ ರೀತಿ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡುವಂತಹ ಒಂದು ಇಂಗ್ರೀಡಿಯಂಟನ್ನ ಆ್ಯಡ್ ಮಾಡಿ ನಾವು ಹರ್ಬಲ್ ಟೀನ ಮಾಡಿ ಕುಡಿಬೇಕಾಗುತ್ತೆ ಹಾಗೆ ಇದ್ರ ಜೊತೆಗೆ ಒಳ್ಳೆ ಆಹಾರ ಪದ್ಧತಿನ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ ಕಾಫಿ ಟೀ ಕಡಿಮೆ ಮಾಡಬೇಕಾಗುತ್ತೆ ಹಾಗೆ ಸಕ್ಕರೆ ಮೈದಾ ಉಪ್ಪು ಇಂಥವನ್ನು ಕಡಿಮೆ ಮಾಡಬೇಕಾಗುತ್ತೆ ಅವುಗಳಲ್ಲಿ ನಮಗೆ ಕೆಮಿಕಲ್ ಹೆಚ್ಚಾಗಿ ಇರುತ್ತೆ ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಅದು ತುಂಬ ಒಳ್ಳೆಯದಲ್ಲ ಹಾಗಾಗಿ ಮೈದಾ ಏನಿದೆ ಸಕ್ಕರೆ ಏನಿದೆ ಆದಷ್ಟು ನಾವು ಕಡಿಮೆ ಮಾಡಬೇಕಾಗುತ್ತೆ ಒಳ್ಳೆಯ ಆಹಾರ ಪದ್ಧತಿಯನ್ನು ರೂಢಿಸ್ಕೋಬೇಕಾಗುತ್ತೆ ವಿಟಮಿನ್ಸ್ ಕ್ಯಾಲ್ಶಿಯಮ್ಸ್ ಹಾಗೆಯೇ ಏನು ಮಿನರಲ್ಸ್ ಇಂತಹ ಈ ಇವು ಇರುವಂತಹ ಫುಡ್ನ ನಾವು ತಗೋಬೇಕಾಗುತ್ತೆ ಅದರಲ್ಲೂ ಗ್ರೀನ್ ವೆಜ್ಜಿಸ್ ಆಗಿರ್ಬೋದು ತರಕಾರಿ ಆಗಿರ್ಬೋದು ಫ್ರೂಟ್ಸ್ ಆಗಿರಬಹುದು ಹಾಗೆಯೇ ಸೊಪ್ಪುಗಳಾಗಿರ್ಬೋದು ಇಂಥವನ್ನು ನಾವು ಜಾಸ್ತಿ ಸೇವಿಸ್ಕೋಬೇಕಾಗುತ್ತೆ ನಾನ್ ವೆಜಿಟೇರಿಯನ್ ಆಗಿದ್ದರೆ ಈ ಎಗ್ಸ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಇಂಥವನ್ನು ಹಾಗೆಯೇ ಸೀಸನೇಬಲ್ ಫ್ರೂಟ್ಸ್ ಏನಿದೆ ಅದನ್ನು ನಾವು ಸೇವಿಸಬೇಕಾಗುತ್ತೆ ಹೆಚ್ಚು ವಿಟಮಿನ್ ಸಿ ಇರುವಂತಹ ಫ್ರೂಟ್ಸ್ನ ಸೇವಿಸಿದರೆ ತುಂಬ ಒಳ್ಳೆಯದು ತರಕಾರಿಗಳು ಅಷ್ಟೇ ನಮ್ಮ ಸೀಸನೇಬಲ್ ತರಕಾರಿನ ನಮ್ಮ ಸೀಸನಲ್ಲಿ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ತರಕಾರಿ ಸಿಗುತ್ತೆ ಹಣ್ಣು ಸಿಗುತ್ತೆ ಅದನ್ನು ನಾವು ತಗೋಬೇಕಾಗುತ್ತೆ ಅದು ಹೆಲ್ತಿಯಾಗಿರುವಂತಹ ಒಂದು ಫುಡ್ನ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ನಾವು ಹೆಲ್ತಿಯಾಗಿರ್ಬೋದು ಇದ್ರ ಜೊತೆಗೆ ಫ್ರೆಂಡ್ಸ್ ಈ ಬೇಕಿಂಗ್ ಸೋಡಾ ಏನಿದೆ ಅದನ್ನು ಕೂಡ ನಾವು ತ್ಯಜಿಸ್ಬೇಕಾಗುತ್ತೆ ಉಪ್ಪು ಸಕ್ಕರೆ ಬೇಕಿಂಗ್ ಸೋಡಾ ಇಂಥವನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ ಈಗಂತೂ ಟ್ರೆಂಡಿ ಅಂದರೆ ಮನೆಯಲ್ಲೇ ಕೇಕ್ನ ನಾವು ಹೇಗೆ ಮಾಡಿಕೊಳ್ಳೋದು ಅದನ್ನು ೇಕ್ ನಾವು ಮಾಡಿ ಮಾಡಿ ಮಕ್ಕಳಿಗೂ ನಾವು ತಿನ್ನಿಸೋದು ಅದರಲ್ಲಿ ಈ ಬೇಕಿಂಗ್ ಸೋಡಾ ಆಗಿರ್ಬೋದು ಈ ಸಕ್ಕರೆ ಆಗಿರ್ಬೋದು ಮೈದಾ ಆಗಿರ್ಬೋದು ಎಲ್ಲನೂ ಆ್ಯಡ್ ಮಾಡಿರ್ತೀವಿ ಇವನ್ನ ಸೇರಿಸಿ ನಾವು ಮಕ್ಕಳಿಗೂ ಕೂಡ ಕೊಡೋದು ನಾವು ತಿನ್ನೋದು ಅದರಿಂದ ನಮ್ಮ ಆರೋಗ್ಯನೂ ಹಾಳಾಗುತ್ತೆ ಅದ್ರ ಜೊತೆಗೆ ಮಕ್ಕಳ ಆರೋಗ್ಯನೂ ಕೂಡ ಹಾಳಾಗುತ್ತೆ ಅದ್ರ ಜೊತೆಗೆ ಮಕ್ಕಳ ಆರೋಗ್ಯನೂ ಕೂಡ ನಾವೇ ಹಾಳು ಮಾಡ್ತೀವಿ ಆದಷ್ಟು ನಾವು ಮನೆಯಲ್ಲೇ ಮಾಡಿ ಹೆಲ್ತಿಯಾಗಿರುವಂತಹ ಫುಡ್ಸ್ನ ತಗೋಬೇಕಾಗುತ್ತೆ ಆದಷ್ಟು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಈ ಜಂಕ್ ಫುಡ್ನ ನಾವು ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ ಅಂದರೆ ಈ ಫಾಸ್ಟ್ ಫುಡ್ ಅಂತ ಏನಂತೀವಿ ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ಅದೇ ತುಂಬ ಜಾಸ್ತಿ ಆಗಿರೋದು ಅವನ್ನ ಸ್ವಲ್ಪ ಕಡಿಮೆ ಮಾಡಿ ಮನೇಲೆ ಹೆಲ್ತಿಯಾಗಿರುವಂತಹ ಫುಡ್ಸ್ನ ನಾವು ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ತಿಯಾದಂತಹ ಲೈಫ್ನ ನಾವು ಲೀಡ್ ಮಾಡ್ಬೋದು ಹಾಗೆಯೇ ನಾವು ಅಡುಗೆಯಲ್ಲಿ ಫ್ರೆಂಡ್ಸ್ ಶುದ್ಧವಾಗಿರುವಂಥ ಅರಿಶಿಣನ ನಾವು ಯೂಸ್ ಮಾಡಬೇಕಾಗುತ್ತೆ ಶುಂಠಿನ ಹಾಗೆ ಕಾಳು ಮೆಣಸನ್ನು ಶುದ್ಧವಾಗಿರೋದನ್ನು ನಾವು ಯೂಸ್ ಮಾಡಬೇಕಾಗುತ್ತೆ ಶುದ್ಧವಾಗಿರೋದನ್ನು ನೋಡಿ ನಾವು ಅದನ್ನು ಯೂಸ್ ಮಾಡಬೇಕಾಗುತ್ತೆ ಅದರಿಂದ ಈ ಅರಿಶಿಣ ಏನಿದೆ ಇಮ್ಯುನಿಟಿ ಬೂಸ್ಟರ್ ಎನ್ಬೌದು ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡುತ್ತೆ ಹಾಗೆ ಶುಂಠಿನೂ ಅದೇ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡುತ್ತೆ ಹಾಗಾಗಿ ನಾವು ಈ ಒಂದು ಏನಿದೆ ಈ ಅರಿಶಿನ ಶುಂಠಿ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಿರುವಂತಹ ಶುದ್ಧವಾಗಿರುವಂತಹ ಒಂದು ಶುಂಠಿನ ಅಥವಾ ಅರಿಶಿಣನ ಅಥವಾ ಕಾಳ್ಮೆಣ್ಸನ್ನು ಯೂಸ್ ಮಾಡಬೇಕಾಗುತ್ತೆ ಇದ್ರ ಜೊತೆಗೆ ನೀರು ನೀರು ನಾವು ಊಟ ಕಡಿಮೆ ಮಾಡಿದರೂ ಪರವಾಗಿಲ್ಲ ನೀರನ್ನು ಹೆಚ್ಚಾಗಿ ನಾವು ಸೇವಿಸಬೇಕು ನೀರನ್ನು ನಾವು ಹೆಚ್ಚು 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 ಸೇವಿಸಿದಷ್ಟು ನಮ್ಮ ಹೆಲ್ತ್ ಆಗಿರ್ಬೋದು ನಮ್ಮ ಸ್ಕಿನ್ ಆಗಿರ್ಬೋದು ನಮ್ಮ ಹೇರ್ ಆಗಿರ್ಬೋದು ಟೋಟಲಿ ನಮಗೆ ತುಂಬಾ ಯೂಸ್ಫುಲ್ ಆಗಿದೆ ಈ ಒಂದು ಇದ್ರ ಜೊತೆಗೆ ಫ್ರೆಂಡ್ಸ್ ಒಳ್ಳೆ ನಿದ್ದೆನ ಮಾಡಬೇಕಾಗುತ್ತೆ ಆರರಿಂದ ಏಳು ಗಂಟೆ ಅಥವಾ ಎಂಟು ಗಂಟೆ ಒಳ್ಳೆ ನಿದ್ರೆನ ಮಾಡಬೇಕಾಗುತ್ತೆ ಹಾಗೆ ಒಳ್ಳೆ ಫುಡ್ಸ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಇವತ್ತಿನ ವಿಷಯ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ವಿಸಿಟ್ ಮಾಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ಬಾಯ್